ಸೊ ನನ್ನ ಹತ್ರ ವಿಪ್ರೋ ಕಂಪನಿಯ 40 ಶೇರ್ ಇದೆ ಟೋಟಲು, ಆಯಿತಾ. ಸೊ ಹಂಗಾಗಿ ಇದನ್ನು ಪ್ರಾಫಿಟ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವ್ಯಾಲ್ಯೂ ನೋಡ್ಬೋದು, ನನಗೆ ಇವಾಗ ಕರೆಂಟ್ ಇರೋ ವ್ಯಾಲ್ಯೂ 18,036 ರೂಪಾಯಿ, ಅಂದರೆ ನನ್ನ ಇನ್ವೆಸ್ಟ್ಮೆಂಟ್ ಬಂದು 15,732 ರೂಪಾಯಿ. ಒಟ್ಟು ನನಗೆ ಪ್ರಾಫಿಟ್ ಆಗ್ತಿರೋದು ಪಿ ಎಂಡ್ ಎಲ್ ನೀವು ನೋಡ್ಬೋದು 2,300 ರೂಪಾಯಿ ನಿಯರ್ ಬೈ ಇದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತಂದರೆ ಇದನ್ನು ಎಕ್ಸಿಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮಾಮೂಲಿ ನಾರ್ಮಲಾಗಿ ಸ್ವಿಂಗ್ ಟ್ರೇಡಿಂಗ್ ಮಾಡೋದು, ಸ್ವಿಂಗ್ ಟ್ರೇಡಿಂಗಲ್ಲೇ ಪ್ರಾಫಿಟ್ ಆಗುತ್ತೆ. ಸೊ ಆ ರೀಸನಿಂದ ಇದನ್ನು ಎಕ್ಸಿಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬೇರೆ ಯಾವುದ್ರಲ್ಲಿ ನಮಗೆ ಅವಕಾಶ ಸಿಗುತ್ತೆ ಅಂತ. ಸರಿನಾ, ಬನ್ನಿ ಇದನ್ನು ಎಕ್ಸಿಟ್ ಮಾಡುವ. 40 ಕ್ವಾಂಟಿಟಿ, ಪ್ರೈಸು 75. 40 ಕ್ವಾಂಟಿಟಿ ಹಾಕಿದ್ದೀನಿ, 450.75ಗೆ ಜಾಸ್ತಿ ಆಗ್ತಿದೆ. 51.05 ಇತ್ತಲ್ವ. ಸೊ ಅಷ್ಟಕ್ಕೆ ನೋಡೋಣ, ಟ್ರೈ ಮಾಡೋಣ, ಸೇಲ್ ಮಾಡೋಣ, ಬನ್ನಿ. ಸೊ ಸ್ನೇಹಿತರೆ, ಸೇಲ್ ಆಗಿದೆ. ಎಷ್ಟಪ್ಪ ಕ್ವಾಂಟಿಟಿ ಅಂತಂದರೆ 40 ಕ್ವಾಂಟಿಟಿನ ಸೇಲ್ ಮಾಡಿದ್ದೀನಿ ನಾನು. ಒಟ್ಟು ನಮ್ಮ ಫಂಡ್ ಎಷ್ಟಿದೆ ಅಂತಂದರೆ 20,000 ಇದೆ, ಮತ್ತು 3,000 ಡೆಲಿವರಿ ಮಾರ್ಜನ್, 3,608 ರೂಪಾಯಿ ನಮಗೆ ಡೆಲಿವರಿ ಮಾರ್ಜನ್ನು ಪೆಂಡಿಂಗ್ ಇದೆ. ಸೊ ಅದು ಬಂದು ನೆಕ್ಸ್ಟ್ ಅಂದರೆ ನಾಳೆ ನೆಕ್ಸ್ಟ್ ಡೇಗೆ ಸೆಟಲ್ ಆಗುತ್ತೆ. ಅದು ಬರೋಬ್ಬರಿ 14% ಅಂದರೆ 15% ನಿಯರ್ ಬೈ ನಾನು ಪ್ರಾಫಿಟ್ ಬುಕ್ ಮಾಡಿಕೊಂಡಿತ್ತು. ಏನು ನಾನು ಪ್ರಾಫಿಟ್ ಬುಕ್ ಮಾಡಿದೆ, ಆಲ್ಮೋಸ್ಟು 14%ಅಲ್ಲೇ ನಾನು ಬುಕ್ ಮಾಡಿದ್ದು. ಇದೊಂದು 3-4 ತಿಂಗಳು ಹೋಲ್ಡಿಂಗ್ ಅಂತ ಹೇಳ್ಬೋದಾಯ್ತಾ. ಸೊ ಇವತ್ತು ರೇಟ್ ಸಿಗ್ತಿದೆ, ಅದಕ್ಕೆ ಸೇಲ್ ಮಾಡಿದೆ. ಮತ್ತೆ ಎಂಟ್ರಿ ಮಾಡೋಣ, ಯಾಕಂತಂದರೆ ಮಾರ್ಕೆಟ್ ತುಂಬ ವಾಲೆಟೈಲ್ ಇದೆ. ಯಾವುದ್ರಲ್ಲಾದರೂ ಒಳ್ಳೆ ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ರೆ ರೀ ಎಂಟ್ರಿ ಆಗ್ಬೋದು. ಸೊ ಕ್ಯಾಶ್ ಎಲ್ಲೂ ಹೋಗೋದಲ್ಲ, ಲಿಕ್ವಿಡ್ ನಮ್ಮ ಹತ್ರ ಇದ್ದರೆ, ಲಿಕ್ವಿಡ್ ಕ್ಯಾಶ್ ಇರಬೇಕು ಮೇನ್. ಏನಪ್ಪ ಅಂತಂದರೆ ಲಿಕ್ವಿಡ್ ಕ್ಯಾಶ್ ನಮ್ಮ ಹತ್ರ ಇತ್ತು ಅಂದರೆ ಹೆಂಗೆ ಬೇಕಾದರೂ ಶೇರ್ನ ಬೈ ಮಾಡ್ಬೋದು. ಸೊ ಶೇರ್ ಮಾರ್ಕೆಟ್ ಒಂದು ಸಖತ್ ವಾಲೆಟೈಲ್ ಇದೆ, ತುಂಬ ಬುಲಿಶ್ ಆಗಿದೆ ಇವತ್ತೊಂದು ದಿವಸದಲ್ಲಿ. ನೋಡೋಣ ನೆಕ್ಸ್ಟ್ ಯಾವುದ್ರಲ್ಲಿ ಸಿಗುತ್ತೆ ಆಪರ್ಚುನಿಟಿ ಅಂತ ಅಂದ್ಬಿಟ್ಟು ಹಾಗೆ ನಿಮ್ಗೆ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ಸರಿನಾ, ನಿನ್ನೆ ಎಲ್ಲಿ ಪಿಕಪ್ ಮಾಡಿದೆ ಸೇಮ್ ಅದೇ ಅಪಾರ್ಟ್ಮೆಂಟ್ ಇಂದಾನೆ ಇವತ್ತು ಕೂಡ ಪಿಕಪ್ ಬಂದಿದೆ. ಹೇಳಬೇಕು ಅಂದರೆ ಬೆಳಂದೂರಿಗೆ, ಇದು ಕೂಡ ನಿನ್ನೆ ಬಂದಿದ್ದು ಕೋರ್ಮಂಗ್ಲಕ್ಕೆ, ಇವತ್ತು ಬಂದಿರೋದು ಬೆಳಂದೂರು. ಯಾವುದೋ ಬಿಸ್ನೆಸ್ ಪಾರ್ಕ್ ಏನೋ ಅಂತ ಹೇಳಿದ್ರು. ನಮ್ಮನೆಯಿಂದ ಸೇಮ್ ಡಿಸ್ಟೆನ್ಸು 3-3.5 ಕಿಲೋಮೀಟರ್ ದೂರದಲ್ಲಿ. ಹೊಟ್ಟೆ ಉರಿತಾ ಇರೋವಂಥ ಒಂದು ವಿಷಯ ನಡೀತು. ಏನಪ್ಪ ಅಂತಂದರೆ, ಓಲಾದಲ್ಲಿ ITC ಫ್ಯಾಕ್ಟ್ರಿಗೆ ಒಂದು ಡ್ಯೂಟಿ ಬರ್ತಿದೆ, ಆಲ್ಮೋಸ್ಟು 480 ರೂಪಾಯಿ. ಇವ್ರು ಆಲ್ರೆಡಿ ಫೋನ್ ಮಾಡಿಬಿಟ್ಟು ಮಾತಾಡ್ಬಿಟ್ಟಿದ್ರು, ನಿಮ್ಗೋಸ್ಕರ ವೆಯ್ಟ್ ಮಾಡ್ತೀವಿ, ಬರ್ತೀರಾ ಇಲ್ಲೋ ಅಂದ್ಕೊಂಡಿದ್ದೀನಲ್ವಾ. ಹಂಗಾಗಿ ಅವ್ರನ್ನ ಹೋಗಿ ಪಿಕಪ್ ಮಾಡ್ತಾ ಇದ್ದೀನಿ. ಇನ್ನು ಸಿಂಗಲ್ ಬಾಡಿಗೆನೆ ಆಲ್ಮೋಸ್ಟ್ 480 ರೂಪಾಯಿ ಆಗ್ಬಿಟ್ಟಿರೋದು. ಹೋಗಿದ್ದಿದ್ರೆ 9:30 ಟೈಮಿಂಗ್ಸ್ ಇವಾಗ, ಏನು ಮಾಡೋಕ್ಕಾಗಲ್ಲ, ಮಾತನ್ನ ತಪ್ಪಕ್ಕಾಗಲ್ವಲ್ಲ. ಸೊ ಮಾತು ಕೊಟ್ಟ ಮೇಲೆ ಮಾತನ್ನ ಉಳಿಸ್ಕೋಬೇಕು. ಹಾಗೋಗಿದೆ, ಕಸ್ಟಮರ್ನ ಪಿಕಪ್ ಮಾಡ್ತೀನಿ. ಆ ಓಲಾದಲ್ಲಿ ಬಂದಿದ್ದು ಡ್ಯೂಟಿ ಬಂದು ಹೇಳಬೇಕು ಅಂತಂದರೆ, ಬರೀ ನಮ್ಮ ಮನೆಯಿಂದ 3/4 ಕಿಲೋಮೀಟರ್ ದೂರದಲ್ಲಿ ಬಂದಿದ್ದು ಬಾಡಿಗೆ ಅದು. ಬನ್ನಿ ಕಸ್ಟಮರ್ನ ಪಿಕಪ್ ಮಾಡೋಣ. ಸೇಮ್ ಟು ಸೇಮ್ ನಿನ್ನೆ ಎಲ್ಲಿ ಯಾವ ಅಪಾರ್ಟ್ಮೆಂಟಲ್ಲಿ ನಾನು ಪಿಕಪ್ ಮಾಡಿದ್ದೆ, ಸೇಮ್ ಅದೇ ಅಪಾರ್ಟ್ಮೆಂಟಿಂದಲೇ ಇವತ್ತು ಕೂಡ ಪಿಕಪ್ಪು. ಅಂದರೆ ಕಸ್ಟಮರ್ ಬೇರೆ, ನಿನ್ನೆ ಬಂದಿದ್ದ ಕಸ್ಟಮರ್ ಬೇರೆ, ಇವತ್ತು ಬಂದಿದ್ದು ಬರೋ ಕಸ್ಟಮರ್ ಬೇರೆ. ಟ್ರಾಫಿಕ್ ಐತೆ, ರೋಡ್ ಎಲ್ಲ ನೋಡ್ಬೋದು. ಯಪ್ಪ, ಬರೀ 2.5 ಕಿಲೋಮೀಟರ್ಗೆ ಆಲ್ಮೋಸ್ಟ್ 23 ನಿಮಿಷ ತೋರಿಸ್ತಾ ಇದೆ, 3 ಕಿಲೋಮೀಟರ್. ಇವತ್ತಂತೂ ಕೇಳ್ಕತ್ತಮ್ ನಾಟಕ ಬಂದ ಅಂತ ಹೇಳ್ಬೋದು. ಇನ್ನ ಕಸ್ಟಮರ್ನ ಡ್ರಾಪ್ ಆಗಿಲ್ಲ. 25 ನಿಮಿಷ ಹಿಂಗೆ ಆದರೆ ಯಾವಾಗಪ್ಪ ಇವತ್ತು ದುಡಿಮೆ ಆಯ್ತದೆ, ಹೆಂಗೆ ದುಡಿಮೆ ಆಯ್ತದೆ. ಸೊ ಜಸ್ಟ್ ಡ್ರಾಪ್ ಆಯಿತು, 10:21. ಸೊ ಬೇರೆ ಅಪ್ಲಿಕೇಶನ್ ಆನ್ ಮಾಡ್ಕೊತೀನಿ. ಎಲ್ಲಿದ್ದೀನಿ ಅಂತಂದರೆ ಸರ್ಜಾಪುರ ರೋಡಲ್ಲಿ, ಟುವರ್ಡ್ಸ್ ಸರ್ಜಾಪುರ. ಯಾವುದೂ ಜಾಮ್ ಇಲ್ಲ, ಆಪೋಸಿಟ್ ನೋಡ್ಬೋದು ಬರ್ತಾ ಇರೋವಂಥದ್ದು. ಸರ್ಜಾಪುರ ಕಡೆಯಿಂದ ಸಿಟಿ ಕಡೆ ಬರೋ ಗಾಡಿಗಳು ಫುಲ್ಲು ಜಾಮ್ ಆಗ್ಬಿಡೈತೆ. ಕಸ್ಟಮರು ನಾ ಪಿಕಪ್ ಮಾಡಿದೆ, ಒಳ್ಳೆಯವರು,
ಅವರು ಅಲ್ಲೇ ಜಂಪ್ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬಿಟ್ಟಿದ್ರೆ ಇನ್ನೂ ಒಳ್ಳೆಯವ್ರಾಗ್ಬಿಟ್ಟಿರೋರು. ಏನು ಮಾಡೋದು, ಅವರು ಒಪ್ಪಲಿಲ್ಲ. ಸರಿ ಬಿಡಪ್ಪ ಅಂತನ್ಬಿಟ್ಟು ಯೂಟರ್ನ್ ಮಾಡ್ಕೊಂಬಂದು ಡ್ರಾಪ್ ಹಾಕಿದೆ. ಮಧ್ಯದಲ್ಲೇ ಬಿಟ್ವೀನಲ್ಲಿ ಕಟಿಂಗ್ ಇತ್ತು, ಅಂದರೆ ಸ್ಪ್ರಿಂಗ್ ಫೀಲ್ಡ್ ಅಪಾರ್ಟ್ಮೆಂಟ್ ಅಲ್ಲಿ ಇದೆ ಅಲ್ವಾ, ಅಪಾರ್ಟ್ಮೆಂಟ್ ಹತ್ರ ಇಂದನೇ ಮುಂದೆ ಕಟಿಂಗ್ ಇತ್ತು. ಸೊ ಅಲ್ಲಿಂದನೇ ಕರ್ಕೊಂಬಂದ್ಬಿಟ್ಟಿದ್ದೀನಿ, ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ ದಿವಸ. ಆಗಲೇ ಪಿಕಪ್ ಮಾಡಬೇಕಾದ್ರೆ ಊಬರಲ್ಲಿ ಕಸ್ಟಮರ್ ನನಗೆ ಅಮೌಂಟ್ ತೋರಿಸಿದ್ದು 260 ರೂಪಾಯಿನೇನೋ, ಇಲ್ಲಿ ಬಂದ್ಮೇಲೆ ನೋಡಿ 232 ರೂಪಾಯಿ ಕೊಟ್ಟವನೇ. ನೆನ್ನೆನೂ ಹಿಂಗೆ ಆಯಿತು, ಇವತ್ತಂತೂ ಕಂಡು ಅರಿಯೋದಂಗೆ ಟ್ರಾಫಿಕ್ ಆಗ್ಬಿಡದೆ. ಆ ಕಡೆ ಲೈನು, ಈ ಕಡೆ ಲೈನು, ಎಲ್ಲ ಕಡೆ ಬರೀ ಜಾಮ್ ಆಗ್ಬಿಡದೆ. ನೋಡ್ಬೋದು 51 ನಿಮಿಷ ತೋರಿಸ್ತೈತೆ, ಆಲ್ರೆಡಿ 4 ಕಿಲೋಮೀಟರ್ ಬಂದಿದ್ದೀನಿ. ಸರ್ ಬ್ರಿಡ್ಜ್ ಕೆಳಗಡೆ ಇದ್ದೀನಿ. ಇವತ್ತು ಯಾಕೋ ಕೈಯೆಲ್ಲ ಸೋತೋಯ್ತದಿಗೆ, ಸಿಕ್ಕಾಪಡೆ ಜಂಬರು. ಕಸ್ಟಮರ್ನ ಜಸ್ಟ್ ಡ್ರಾಪ್ ಮಾಡಿದೆ ಈಗ ನಮ್ಮ ಯಾತ್ರಿನಲ್ಲಿ. ಸೊ 275 ರುಪೀಸ್ ಮಾಡಿದ್ದೀನಿ. ಟೈಮ್ ಬಂದು ನೋಡ್ಬೋದು 11:51. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಇವಾಗ ಎಲ್ಲಿದ್ದೀನಿ ಅಂತ ಕೇಳೋದಾದರೆ ಇನ್ಫೆಂಟ್ರಿ ರೋಡು ಶಿವಾಜಿನಗರ ಹತ್ತತ್ರ ಇದ್ದೀನಿ. ಇನ್ನು ಇಲ್ಲಿಂದ ಎಲ್ಲಿಗೆ ಬಿಡುತ್ತೆ ಅಂತ ನೋಡಬೇಕು. ಸಾಕಾಗಿ ಹೋಯ್ತಪ್ಪ ಸರ್ಜಾಪುರ ರೋಡಿಂದ ಇಲ್ಲಿ ಬರೋಷ್ಟರಲ್ಲಿ. 275 ರುಪೀಸ್ ಇದ್ರಲ್ಲಿ ಮಾಡಿದ್ದೀನಿ. ಮತ್ತು ಊಬರಲ್ಲಿ 232 ರೂಪಾಯಿ ಆಗೈತೆ. ಒಟ್ಟು ಆಲ್ಮೋಸ್ಟ್ 500 ರುಪೀಸ್ ಮಾಡಿದ್ದೀನಿ. ಒಟ್ಟು 351 ಪ್ಲಸ್ ನಮ್ಮ ಯಾತ್ರೆಯಲ್ಲಿ ಬೆಳಗ್ಗೆ ಮಾಡಿರೋ ಡ್ಯೂಟಿ ಎಷ್ಟಪ್ಪ ಅಂದರೆ 275. ಒಟ್ಟು ಅಷ್ಟೇ ಆಗಿರೋದು. ಟೈಮ್ ನೋಡ್ಬೋದು 2:53 ಆಗಿದೆ. ಎಲ್ಲಿದ್ದೀನಿ ಅಂತಂದರೆ ಬೆಂಗಳೂರು ಪ್ಯಾಲೇಸು. ಮಳೆ ಬರೋ ಥರ ಆಗಿದೆ. ಇಲ್ಲಿ ಒಳ್ಳೆ ಪಾರ್ಕಿಂಗ್ ಐತೆ, ಇಲ್ಲೇ ಹಾಕ್ಕೊಂಡಿದ್ದೀನಿ. ಮನೆಯಿಂದನೇ ಊಟ ತೊಗೊಬಂದಿದ್ದೀನಿ. ಸೊ ಊಟ ಮಾಡೋಣ ಅಂತ ಇದ್ದೀನಿ. ಇಲ್ಲೇ ರೆಸ್ಟ್ ಮಾಡ್ಕೊಂಬಿಡೋದು. ಒನ್ ಅವರ್ ರೆಸ್ಟ್ ಬೇಕು. ಇನ್ನು ಅದಾದಮೇಲೆ ಕಂಟಿನ್ಯೂಸ್ ಡ್ಯೂಟಿ ಮಾಡಿದ್ರೆ ಆಯಿತು. ಬರೀ ಬರ್ತಿರೋಂಥ ಡ್ಯೂಟಿ ನೋಡ್ಬೋದು. 40 ರೂಪಾಯಿ, ಎಷ್ಟೆಷ್ಟು ಕಿಲೋಮೀಟ್ರ್ ಐತಪ್ಪ ದೂರ. ಸೊ 3 ಗಂಟೆ ಆಗೋಯ್ತು. ಸುಮ್ಮನೆ ತುಂಬ ಟೈಮ್ ವೇಸ್ಟ್ ಆಯ್ತು ಇವತ್ತು ಅಂತ ಹೇಳ್ಬೋದು. ಟ್ರಾಫಿಕ್ಕಲ್ಲಿ ಸಿಗಾಕ್ಕೊಂಡು ಎಲ್ಲ ಲಾಗೌಟ್ ಮಾಡ್ಕೊತೀನಿ. ಊಟ ಮಾಡಿದ್ಮೇಲೆ ಡ್ಯೂಟಿ ಸ್ಟಾರ್ಟ್. ನನಗಂತೂ ತಲೆ ಕೆಟ್ಟೋಯ್ತೈತೆ. ಯಾಕಂತಂದರೆ ನೋಡ್ಬೋದು ನೀವು ಮಾಡಿರೋದು, ಬೆಳಗ್ಗೆಯಿಂದ 500 ರೂಪಾಯಿ ಇದ್ರಲ್ಲಿ ಮಾಡಿದ್ದೀನಿ. ಯಾವುದು ಊಬರಲ್ಲಿ 275 ರೂಪಾಯಿ ನಮ್ಮ ಯಾತ್ರೆಯಲ್ಲಿ ಮಾಡಿದ್ದೀನಿ. ಪೀಕ್ ಅವರ್ ಸ್ಟಾರ್ಟ್ ಆಯಿತು 5 ಗಂಟೆ, ಆದರೆ ಮಳೆ ಬರಂಗೆ ಆಗ್ಬಿಟೈತೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗೋಕ್ಕೇನೆ ಮಿನಿಮಮ್ ಅಂದರೆ 20-25 ನಿಮಿಷ ಹಿಂಗೆ ತಗೊಂತೈತೆ. ನನಗಂತೂ ತಲೆ ಕೆಟ್ಟು ಕೆರ ಹಿಡಿಯೋ ಸಿಚುವೇಶನ್ ಬಂದುಬಿಟ್ಟಿದ್ದೀನಿ. ಸಾಕಾಗೋಯ್ತಪ್ಪ, ಎಷ್ಟಂತ ಹೋಗೋದು, ಬರೀ 2 ಕಿಲೋಮೀಟ್ರು 3 ಕಿಲೋಮೀಟ್ರ್ ಹೋಗೋಕ್ಕೆ 25 ಅರ್ಧ ಗಂಟೆ ಟೈಮ್ ತೊಗೊಂತೈತೆ. ಆ MG ರೋಡಲ್ಲಿ ಫುಲ್ ಜಾಮ್ ಆಗ್ಬಿಡದೆ. ಸೊ ಈಗ ಊಬರಲ್ಲಿ ಒಂದು ಡ್ಯೂಟಿ ಸಿಕ್ಕೈತೆ, ಕೋರ್ಮಂಗ್ಲ ST ಬೆಡ್ಲಿ ಹೊಟ್ಟು. ಹಂಗೆ ಗ್ಯಾಸ್ ಕೂಡ ಹಾಕಿಸ್ಕೋಬೇಕು. ಹಂಗೆ ಹೋದರೆ ಮನೆ ಕಡೆಗೆ ಹೊಟ್ಟೈತೀನಿ, ಸಿಕ್ಕಿದ್ರೆ ಯಾವುದಾದ್ರು ಆ ಕಡೆ ಸಾಕು. ನನಗಂತೂ ಆಯ್ತಲ್ಲ, ಇಲ್ಲಿ ಇಡೀ ಕೈಯೆಲ್ಲ ನೋವು ಬಂದ್ಬಿಟ್ಟೈತೆ, ಕ್ಲಚ್ ಹಿಡಿದು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಹೋಗಿ ಕಾಣೋಣ ಅಂತ ಹೋಗ್ತಾ ಇದ್ದೀನಿ. ಇಲ್ಲೇ ನಿಯರ್ ಎಲ್ಲ ಇದ್ದಾರೆ ಕಸ್ಟಮರು. ಈಗ ಟಿಪ್ಸ್ ಅಂದ್ರೆ ಹತ್ತತ್ರ ಇದ್ದೀನಿ ಕೋಡಿಹಳ್ಳಿ. 800 ಮೀಟ್ರ್ ಐತೆ ಇವ್ರದ್ದು ಪಿಕಪ್ ಲೊಕೇಶನ್ಗೆ. ಹೋಗಿ ಮಾಡು. ಮಳೆ ಗಿಡ ಏನಾದರೂ ಬಂದ್ಬಿಟ್ರೆ ಇವತ್ತಂತೂ ಕತೆ ಕೇಳ್ಕತ್ತ ನಾಟಕ ಬಂದು. ಯಾವ ನಾಡಿ ಜಾಮ್ ಐತೆ ನೋಡ್ಬೋದು. 2 ಕಿಲೋಮೀಟ್ರು ಟ್ರಾಫಿಕ್ ಐತೆ ಅಂದ್ಬಿಟ್ಟು ಒಳ್ಳೊಳಗೆ ಎಲ್ಲೆಲ್ಲ ನುಕ್ಕೊಂಡೆಲ್ಲ ಬಿಡ್ತಾ ಇದ್ದೀನಿ. ಫಸ್ಟು ಗ್ಯಾಸ್ ಹಾಕಿಸ್ಕೊಬಿಡ್ತೀನಿ. ಗ್ಯಾಸ್ ಹಾಕಿಸ್ಕೊಂಡಿದ್ಮೇಲೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ಇವಾಗ ಅಂತೂ ನನಗಂತೂ ತಲೆ ಕೆಟ್ಟೈತೆ, ಇಡೀ ಕೈ ಬೆರಳು ಕೈಯೆಲ್ಲ ನೋಬಂದ್ಬಿಡೈತೆ. ಬೆಳಿಗ್ಗೆ ಎಲ್ಲೋದು ನಾನು ಹೋಗೋ ಕಡೆಗೆಲ್ಲನೂ ಟ್ರಾಫಿಕ್ ಬರ್ತೈತಪ್ಪ. ನಾನೇನು ಇಲ್ಲ, ನನ್ನನ್ನೇ ಹುಡ್ಕೊಂಡು ಹೋಗ್ತೈತೆ, ಇಲ್ಲ ನಾನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗೋಯ್ತು ಮಾತ್ರ ಇವತ್ತು. ಎಲ್ಲಿ ಹೋದ್ರೆ ಬರೀ ಟ್ರಾಫಿಕ್ಕು, ಕ್ಲಚ್ಚು ಎಳೆದು 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 ಹಾಕಿ ಹಾಕಿ ಕ್ಲಚ್ ಕೂಡ ಲೂಸ್ ಆದಂಗೆ ಆಗ್ಬಿಟ್ಟಿದೆ ಈಗ. ಗ್ಯಾಸ್ ಬಂಕ್ಗೆ ಹೋಗ್ಬೇಕು, ಆಮೇಲೆ ಡಿಸೈಡ್ ಮಾಡಬೇಕು.
ಟ್ರಾಫಿಕ್ ಅದು ಇದು ಅಂತ ಹೇಳೋದು ರೀಸನ್ ಕೊಡೋದು ಸರಿ ಅಲ್ಲ. ಆದರೂ ನನಗಂತೂ ಸಾಕು ಸಾಕಾಗೋಯ್ತು ಅಂತ ಇವತ್ತು ಎಲ್ಲ ನಾ ಎಷ್ಟಾಗುತ್ತೆ ಅಷ್ಟು ಡ್ಯೂಟಿ ಮಾಡೋಕೆ ಟ್ರೈ ಮಾಡ್ತೀನಿ. ಟಮಿ ಓ ಇಲ್ಲಿ ಬಂದರೆ ಗ್ಯಾಸ್ ಇಲ್ಲ. ಚೂರ್ ಎತ್ತಣ ಹಂಗೆ ಹಾಕ್ಬಿಡ್ತೀನಿ ಪರವಾಗಿಲ್ಲ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಹಾಂ ಗ್ಯಾಸ್ ಬಂಕ್ಗೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಪ್ರೆಷರ್ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ಈ ಥರ ಇದನ್ನ ಹಾಕ್ಬಿಟ್ಟವ್ರೆ. ಎಲ್ಲ ಗಾಡಿಗಳು ವೆಯ್ಟ್ ಮಾಡ್ತಾರೆ. ಪ್ರೆಷರ್ ಇಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ. ನಾನೀಗ ಪ್ರೆಷರ್ ಗೀಜರ್ ಎಲ್ಲ ನೋಡೋಕ್ಕಾಗಲ್ಲ ಯಾಕಂತಂದರೆ ಗಾಡಿ ನಲ್ಲಿ ಫುಲ್ ಹಿಂಡಗೆ ಬಂದುಬಿಟ್ಟೈತೆ. ಸೊ ಏನೇ ಆಗಲಿ ಹಾಕಿಸ್ಕೊಂಡು ಹೋಗಲೇಬೇಕು. ಹಾಕ್ತಾರೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ಹತ್ತು ನಿಮಿಷ ವೆಯ್ಟ್ ಮಾಡಬೇಕು ಅಂತ ಹೇಳೋರೆ, ಇನ್ನು ಹತ್ತು ನಿಮಿಷ ವೆಯ್ಟ್ ಮಾಡಿ ಹಾಕಿಸ್ಕೊಂಡು ಹೋಗಬೇಕು. ಸುಮಾರು ಗಾಡಿಗಳು ನಿಂತಿದೆ ಲೈನಲ್ಲಿ, ನಾನು ಕೂಡ ನಿಲ್ಸ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ತೆಗಿರಿ. ಹತ್ತು ನಿಮಿಷಗಳು ಕಾದ ನಂತರ ಗ್ಯಾಸನ್ನು ಫುಲ್ ಮಾಡಿಕೊಂಡ ಮೇಲೆ ಈಗ ಡ್ಯೂಟಿನ ಆನ್ ಮಾಡ್ಕೊತ ಇದ್ದೀನಿ. ₹644 ಆಗೈತೆ. ನಮ್ಮ ಯಾತ್ರೆ ಕೂಡ ಆನ್ ಮಾಡ್ತೀನಿ. ಎಲ್ಲಿ ನೋಡಿದ್ರು ಬರೀ ಜಾಮೆ ಅಪ್ಪ ಅಪ್ಪ. ಇನ್ನು ಯಾವ್ದ್ರಲ್ಲಾದರೂ ಬರಲಿ ನೋಡೋಣ, ಡ್ಯೂಟಿ ಮಾಡಬೇಕು ಅಂತಲೇ ಇರೋದು. ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಎತ್ಕೊಂತೀನಿ ಯಾವುದಾದ್ರೂ ಒಂದು ಡ್ಯೂಟಿ. ನಾವೇನಾದ್ರು ನೆಗ್ಲಿಜೆನ್ಸಿ ಮಾಡಿಕೊಂಡು ಮನೆ ಕಡೆ ಹೊರಟುಬಿಟ್ರೆ ಅಷ್ಟಕ್ಕೆ ಅಷ್ಟೇ ಇವತ್ತೊಂದು ದಿವಸ. ಈಗ ಬೆಟರು ಯಾವುದಾದ್ರೂ ಒಂದು ಡ್ಯೂಟಿ ಹಾಕೊಂಡ್ಬಿಟ್ರೆ ಬೆಸ್ಟು. ವೈಟ್ ಫೀಲ್ಡಿಗೆ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ. ಟೈಮ್ ನೋಡ್ಬೋದು 6 ಗಂಟೆ. ನೋಡೋಣ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ. ₹300 ಬಾಡಿಗೆ ತೋರಿಸಿದ್ದು, 303 313 ಏನೋ ತೋರಿಸಿದ್ದು. ಹಾಕ್ಕೊಂಡಿದ್ದೀನಿ ಇಲ್ಲೇ ಕೋರಮಂಗಲಯಿಂದನೇ, ಜಗಸಂದ್ರ ಹತ್ರದಿಂದ. ಸೊ ಹೋಗಿ ಪಿಕಪ್ ಮಾಡ್ತೀನಿ, ಈಗ ಡ್ರಾಪ್ ಹಾಕಿ ನೋಡೋಣ ಏನಾಗುತ್ತೆ ಅಂತ. ಆಗಕ್ಕೇನಿಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ರೋಡಲ್ಲಿ ಅಷ್ಟೇ. ಒಟ್ಟು 1 hour 12 minutes ತೋರಿಸ್ತಿದೆ. 7:30 ಆಗುತ್ತೆ ಈಗ. 6:09 ನೋಡೋಣ ಡ್ರಾಪ್ ಮಾಡೋಣ. ಹೆವಿ ಟ್ರಾಫಿಕ್ ಐತೆ ರೋಡಲ್ಲಿ. ಟ್ರಾಫಿಕ್ ಜೊತೆಗೆ ಮಳೆನೂ ಸ್ಟಾರ್ಟ್ ಆಯಿತು, ಫುಲ್ಲು ಜಾಮು. ಇವತ್ತಂತೂ ಏನು ನರಕ ಅಂತ ಹೇಳ್ಬೋದಾಯ್ತಾ. ಕರ್ಮಾಗುರು ಎಪ್ಪ ಎಪ್ಪ. ಯಾಕಾದರೂ ಕೆಲಸಕ್ಕೆ ಬಂದೆ ಅನಿಸ್ತೈತಿ ಇವತ್ತು. ಇನ್ನೂ ಡ್ರಾಪ್ ಆಗಿಲ್ಲ, 7:30 ಅಂತ ತೋರಿಸ್ತಾ ಇದೆ. 5 kilometers 23 seconds ಅಂತ ಕೂಡ ತೋರಿಸ್ತಾ ಇದೆ. ಸರಿಯಾಗಿ ಮಳೆ ಹೊಡಿತಾ ಇದ್ದಿಲ್ಲ. ಇನ್ನು 16 seconds ಐತೆ. ಚೆನ್ನಾಗಿರೋದಂತ ಹೇಳಿದ್ರೆ ಜಾಮ್ ಆಗಿರೋದು ನೋಡ್ರಿ ಅಪ್ಪ. ಜಸ್ಟು ಕಸ್ಟಮರ್ನ ಡ್ರಾಪ್ ಮಾಡಿದೆ, ₹310. ಇನ್ನು ಹೂಬಾರನ್ನು ಎಷ್ಟು ಕೊಡ್ತಾನೋ ನನಗೆ ಗೊತ್ತಿಲ್ಲ. ಮಳೆ ಇದ್ದಿದ್ದಂಗೆ ಬಂದುಬಿಡ್ತು, ಮಳೆ ಬೇರೆ ಬಂದೈತೆ. ಟೈಮ್ ನೋಡ್ಬೋದು 7:30. ಮಳೆ ಯಾವ ಲೆಕ್ಕಾಚಾರದಲ್ಲಿ ಬಂತು ಅಂತಂದರೆ, ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಇವಾಗ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಐತೆ. ಅದ್ರ ಜೊತೆಗೆ ಈ ಮಳೆ ಬೇರೆ ಬಂದುಬಿಟ್ಟೈತೆ, ಗುಂಡಿ ಕಾಣಿಸಲ್ಲ, ರೋಡ್ ಕಾಣಿಸಲ್ಲ. ಓ ಬೇಡಪ್ಪ, ಇವತ್ತು ಸಖತ್ತು ಇರಿಟೇಷನ್ ಆಗ್ತೈತೆ ಗಾಡಿ ಓಡಿಸೋಕ್ಕಂತೂ. ಒಟ್ಟು 900 ಎಷ್ಟು ಮಾಡಿದ್ದೀನಿ ಟೋಟಲಾಗೆ, 940 + 1
1150 ಹತ್ರ ಮಾಡಿದ್ದೀನಿ. ಒಟ್ಟು ಆಗಿರೋಂಥ ಅಮೌಂಟ್ ಇದು ಸಾಕಾಗೋಯ್ತು ಇವತ್ತಂತೂ. ಬನ್ನಿ ನೋಡೋಣ, ಇನ್ನು ಯಾವುದಾದ್ರೂ ಮನೆ ಕಡೆಗೆ ಹಾಕ್ಕೊಂಡು ಹೊರಟೋಯ್ತೀನಿ. ಒಂದು ಲೆಕ್ಕದಲ್ಲಿ ನರಕ ನೋಡ್ದಂಗೆ ಆಗೋಯ್ತು ಇವತ್ತಂತೂ. ಬಡ ಸವಸಲ್ಲಪ್ಪ, ಏನು ಅಲ್ಲಿ ಮೇನ್ ರೋಡ್ಗೆ ಅಲ್ಲಿ ಮುಂದೆ ಹೋಗ್ಬಿಟ್ರೆ ಏನು ಜಾಮ್ ಆಗೈತೆ ಗೊತ್ತಾ ರೋಡು. ಅದಕ್ಕೆ ನಾನು ಇಲ್ಲೇ ಕಾಯ್ತಾ ಇದ್ದೀನಿ, ಇಲ್ಲಿಂದನೇ ಯಾವುದಾದ್ರೂ ವೆಯ್ಟ್ ಮಾಡ್ಕೊಂಡು ಆ ಕಡೆಗೆ ಬಿತ್ತು ಅಂತಂದರೆ ಹಾಕ್ಕೊಂಡು ಹೋಗ್ಬಿಟ್ರೆ ಆಯಿತು. ಇವತ್ತಿನ ಲಾಸ್ಟ್ ಡ್ಯೂಟಿ 158 ರೂಪಾಯಿ ಎತ್ಕೊಂಡಿದ್ದೀನಿ. ಇಲ್ಲೊಂದು ಎಲ್ಲೋ ಬಂದೆ ಒಂದು ಒಳಗಡೆ ಡ್ರಾಪಿಗೆ, ಸೊ ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಮನೆ ಕಡೆ ಹೊರಟಿದ್ದೀನಿ. ಟೈಮ್ ನೋಡ್ಬೋದು 10:08, ಇನ್ನೂ ಮನೆಗೆ ಹೋಗಿಲ್ಲ. ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಒಂದು 20-25 ಮಿನಿಟ್ ಆಗುತ್ತೆ. 20-25 ಮಿನಿಟ್ ಟೈಮ್ ತಗೋಬೋದು. ಸೊ ಜಸ್ಟ್ ಮನೆಗೆ ಬಂದಿದ್ದೀನಿ. ಟೈಮ್ ಎಷ್ಟಪ್ಪ ಅಂತಂದರೆ 10:31 ಆಗಿದೆ. ಊಬರಲ್ಲಿ ಇವತ್ತಿನ ಅರ್ನಿಂಗ್ಸ್ ಆಗಿರೋದು 1194 ರೂಪಾಯಿ. ಹಾಗೆ ನಮ್ಮ ಯಾತ್ರೆ ಕೂಡ ಆನ್ ಮಾಡ್ಕೊತ ಇದ್ದೀನಿ. ಇದು ಎಷ್ಟೊತ್ತು ತಗೊತದೆ ಮತ್ತು ಇದರಲ್ಲಿ 432 ರೂಪಾಯಿ ಒಟ್ಟು. ಕ್ಯಾಲ್ಕುಲೇಟರ್ ಲೆಕ್ಕ ಮಾಡೋಣ. 1192 ಪ್ಲಸ್ 432 ಒಟ್ಟು ಆಗಿದೆ ನೋಡಿ. ಈ ಥರ 2000 ಟಚ್ ಮಾಡ್ಬೋದಿತ್ತು, ಬಟ್ ಏನಂತಂದರೆ ಸಿಕ್ಕಾಬಡೆ ಟ್ರಾಫಿಕ್ ಜಾಮು ಆಗಿಲ್ಲ ಡ್ಯೂಟಿ ಮಾಡೋಕ್ಕೆ. ಕೈಯೆಲ್ಲ ನೋವು ಬಂದ್ಬಿಡ್ತು. ಒಳ್ಳೆ ಕೈ ಉಳುಕ್ದಾಗ ಹೇಳ್ತೀವಲ್ಲ ಗೇರ್ ಹಾಕೋಕ್ಕಾಗ್ತಿರಲಿಲ್ಲ, ಅಷ್ಟೊಂದು ಪೇನ್ ಬಂದ್ಬಿಡ್ತು ಮಾತ್ರ ಇವತ್ತು. ಈ ಥರ ಆಗಿದ್ದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಇನ್ನು ಇದರಲ್ಲಿ 300 ರೂಪಾಯಿ ಗ್ಯಾಸ್ನ ಮೈನಸ್ ಮಾಡ್ತೀನಿ. 300 ರೂಪಾಯಿ ಆಗಿಲ್ಲ, ಒಂದು 200-250 ರೂಪಾಯಿ ಆಗಿರುತ್ತೆ. ಸೊ ಖರ್ಚು ವೆಚ್ಚ ಎಲ್ಲ ಕಳೆದು ಸಿಕ್ಕಿರೋದು 1324 ರೂಪಾಯಿ. ಇವತ್ತಿನ ದಿವಸ ಭಯಂಕರವಾಗಿತ್ತು ಅಂತ ಹೇಳ್ಬೋದು. ಮಳೆ, ಟ್ರಾಫಿಕ್, ಏನಪ್ಪ ಇಷ್ಟೊಂದು ಟ್ರಾಫಿಕ್ ಯಾಕಾಯಿತು ಅಂತಲೇ ಗೊತ್ತಿಲ್ಲ. ಹೆವಿ ಜಾಮ್ ಆಗೋಯ್ತು. ಮೋಸ್ಟ್ಲಿ ಮಳೆ ಬರುತ್ತೆ ಅನ್ನೋ ಕಾರಣಕ್ಕಿರ್ಬೋದು. ಹಾಗೆ 2-3 ದಿನ ಟ್ರಾಫಿಕ್ ಕಮ್ಮಿ ಇತ್ತು. ಸೊ ಆ ರೀಸನಿಂದ ಏನಾದರೂ ಬಂತ. ಮತ್ತು ನಿನ್ನೆ ದಿವಸ ಈ 4 ಎಲೆಕ್ಷನ್ ರಿಸಲ್ಟ್ ಇದ್ದ ಇರೋದ್ರಿಂದಾಗಿ ಜಾಸ್ತಿ ಜನ ಕೂಡ ಅಷ್ಟು ಹೊರಗಡೆ ಇರಲಿಲ್ಲಪ್ಪ. ಸರಿ, ಸೊ ಇವತ್ತಂತೂ ಸಾಕಾಗೋಯ್ತು ಅಂತ ಹೇಳ್ಬೋದು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬರೀ ಟ್ರಾಫಿಕ್ಕಲ್ಲೇ ಇಡೀ ದಿನ ಕಳೆದಿದ್ದೀನಿ. ಬರೀ ಟ್ರಾಫಿಕ್ಕೆ ಇಡೀ ವಿಡಿಯೋ ಫುಲ್ಲು ನೀವು ನೋಡ್ಬೋದು, ಬರೀ ಅದನ್ನೇ ಹೇಳಿದ್ದೀನಿ. ಸೊ ಇವತ್ತಿನ ದಿನಚರಿ ಹೀಗಿತ್ತು. ಮತ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಕೇಳುತ್ತಾ, ನಿಮ್ಗೇನೋ ಸಪೋರ್ಟ್ ಮಾಡಬೇಕಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ಅಂತ ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.